எப்படி இருந்த ஊரு இப்ப எப்படி இருக்குங்கறதே இந்த காவேரி பார்த்தாவே ரொம்ப கஷ்டமா இருக்கு. ಅವ ಮಳೆ ಹೋಯ್ತಾ ಇತ್ತು, ಬೆಳೆ ಬೆಳೀತಾ ಇತ್ತು, ತಿಂತಾ ಇದ್ದ ಇದು ಮಾಡ್ತಾ ಇದ್ದ. ಇವಾಗ ಬೆಳೆ ಎಲ್ಲ ಕೂಲಿ ಪಾಲಿ ಮಾಡ್ಕೊಂಡು ತಿಂತಾರೆ ಅಷ್ಟೇ. ಇಲ್ಲಿ ಕಾವೇರಿ ತಣ್ಣಿ ವಂದಿರ್ತಕ ನಾವು ಮೂರು ಭೋಗ ಸಾಗುಪಡಿ ಬಂದಿತ್ತು, ಅರ್ಧ ಹತ್ತು ಭೋಗವ ಮಾರ್ನಿಚ್ಚು ಭೋಗಕ್ಕೆ ನಾವು ರೊಂಬ ಕಷ್ಟಪಡ್ತೀವಿ. ಒಂದು 20 ವರ್ಷ ಕಾಲ ಹೋದ್ರೆ ಕಾವೇರಿ ಹೊಳೆಯಲ್ಲಿ ನೀರೇ ಇರಲ್ಲ, ಫುಲ್ ಸುಂಡೋಗುತ್ತೆ, ಕುಡಿಯಕ್ಕೆ ನೀರೇ ಇರಲ್ಲ. ಅವಾಗ ಬೆಂಗಳೂರು, ಒನ್ಸ್ ಕಾಲ್ಡ್ ದ ಸಿಟಿ ಆಫ್ ಲೇಕ್ಸ್, ಇಸ್ ಎಕ್ಸ್ಪೆಕ್ಟೆಡ್ ಟು ಬಿಕಮ್ ದ ನೆಕ್ಸ್ಟ್ ಸಿಟಿ ಟು ರನ್ ಡ್ರೈ. Tamil Nadu and its capital city are struggling to meet the water demand of its citizens. The Indian farmer, they say, is born in debt, lives in debt and dies in debt. A harsh truth closer home in Karnataka, which is at the brink of a crisis in one of the most fertile regions of the state, the Kaveri Belt. Bharatad nadigala paristhiti gambhiravagide. Sarasari Bharatad ella nadigalu prati varsha sumaru 8% batti hogtive. 16 ವರ್ಷಗಳಲ್ಲಿ ಹೆಚ್ಚಿನ ನದಿಗಳು ಇರೋದೇ ಇಲ್ಲ. ವರ್ಷಕ್ಕೆ 8% ಇಳಿಕೆ, ವರ್ಷಕ್ಕೆ 7 ತಿಂಗಳು ಕಾವೇರಿ ಸಮುದ್ರನೇ ಸೇರ್ತಿಲ್ಲ. ಇಲ್ಲೇ ಹತ್ತಿರದಲ್ಲೆಲ್ಲೋ ಬತ್ತಿ ಹೋಗ್ತಿದೆ. ಇವತ್ತದು 46% ಕಡಿಮೆಯಾಗಿದೆ 40 ವರ್ಷ ಹಿಂದಿಗಿಂತ. ನಿಮ್ಮ ಮಕ್ಕಳಿಗೆ ಅಥವಾ ಅವರ ಮಕ್ಕಳಿಗೆ ಕಾವೇರಿ ಅಂದ್ರೆ ಏನು ಅಂತಾನೆ ಗೊತ್ತಿರಲ್ಲ. ನಾವು ನದಿಗಳನ್ನು ರಕ್ಷಿಸಿ ಅಭಿಯಾನವನ್ನು ಶುರು ಮಾಡಿದಾಗ ದೇಶದಾದ್ಯಂತ ಸುಮಾರು 50,000 ಚಿತ್ರಕಲೆ ಸ್ಪರ್ಧೆಗಳನ್ನು ನಡೆಸಿದ್ವಿ. ಯಾಕಂದರೆ ನಮಗೆ ಮಕ್ಕಳಲ್ಲಿ ಅರಿವು ಮೂಡಿಸಬೇಕಿತ್ತು. ನೀವು ನಂಬಲ್ಲ, ಬಹಳ ಮಕ್ಕಳು ಕಂದು ಮರಳನ್ನೇ ಚಿತ್ರಿಸಿ ಅದನ್ನೇ ನದಿ ಅಂದುಕೊಂಡ್ರು. ಅವರು ನೋಡಿರೋ ನದಿ ಅದೇನೆ. ದೊಡ್ಡ ಸಮಸ್ಯೆ ನೀರು ಕೂಡ ಅಲ್ಲ, ದೊಡ್ಡ ಸಮಸ್ಯೆ ಮಣ್ಣು. ಸಾಕಷ್ಟು ಜೈವಿಕ ಅಂಶ ಇಲ್ಲಾಂದರೆ ನೀರನ್ನು ಹಿಡಿದಿಡಕ್ಕಾಗಲ್ಲ. ಭಾರತದಲ್ಲಿ 16 ಕೋಟಿ ಹೆಕ್ಟೇರ್ ಕೃಷಿಯೋಗ್ಯ ಭೂಮಿ ಇದೆ. ಇದರಲ್ಲಿ 10.4 ಕೋಟಿ ಹೆಕ್ಟೇರ್ ಕೃಷಿಯೋಗ್ಯ ಭೂಮಿ ಮಣ್ಣಿನ ಬಿಕ್ಕಟ್ಟಿನಲ್ಲಿದೆ. ಅಂದರೆ ಮುಂದಿನ 15-20 ವರ್ಷಗಳಲ್ಲಿ ಆಹಾರ ಬೆಳೆಯೋದಕ್ಕೆ ಈ ದೇಶದಲ್ಲಿ ಗಂಭೀರ ಸಮಸ್ಯೆ ಎದುರಾಗುತ್ತೆ. 130 ಕೋಟಿ ಜನರಿಟ್ಕೊಂಡು ಆಹಾರ ಬೆಳೆಸಲಿಲ್ಲ ಅಂದರೆ ಅದೊಂದು ದೊಡ್ಡ ವಿಪತ್ತು. ನಮ್ಮ ನದಿಗಳ 96% ಭಾಗ ಹರಿಯೋದು ಮಳೆ ನೀರಿನಿಂದ. ಗಿಡಮರಗಳಿದ್ರೆ ಮಳೆ ನೀರನ್ನು ಹಿಡಿದಿಟ್ಟುಕೊಳ್ಳೋ ಸಾಮರ್ಥ್ಯ ಹೆಚ್ಚುತ್ತೆ. ವರ್ಷದಲ್ಲಿ 45-50 ದಿನ ಸುರಿಯೋ ಮಳೆ ನೀರು ಮುಂದಿನ 50 ದಿನಗಳಲ್ಲಿ ಎಲ್ಲ ಹರಿದು ಹೋಗಿಬಿಡುತ್ತೆ. ಅದನ್ನು ನಿಧಾನಿಸೋದಕ್ಕೆ ಇರೋ ಒಂದೇ ದಾರಿ ಅಂದರೆ ಗಿಡಮರಗಳು. ಬೇರೆ ದಾರಿನೇ ಇಲ್ಲ. ಕಾಡಿನ ಭೂಮಿಯನ್ನು ಹೆಚ್ಚಿಸೋ ಪ್ರಶ್ನೆಯೇ ಇಲ್ಲ ನಮಗಿರೋ ಜನಸಂಖ್ಯೆ ಒತ್ತಡದ ನಡುವೆ. ಹಾಗಾಗಿ ಇರೋ ಒಂದೇ ದಾರಿ ಅಂದರೆ ಅರಣ್ಯ ಕೃಷಿಗೆ ಬದಲಾಯಿಸೋದು. ನಾವು ತಮಿಳುನಾಡಿನಲ್ಲಿ 69,670 ರೈತರನ್ನು ಅರಣ್ಯ ಕೃಷಿಗೆ ಬದಲಿಸಿದ್ದೀವಿ. ಅವರ ಆದಾಯ 8-10 ವರ್ಷಗಳಲ್ಲಿ 5-10 ಪಟ್ಟು ಹೆಚ್ಚಾಗಿದೆ. ಈಗ ನಾವು ಕರ್ನಾಟಕ ಮತ್ತು ತಮಿಳುನಾಡಿನಲ್ಲಿ ಕಾವೇರಿ ಕೂಗು ಅನ್ನೋ ಅಭಿಯಾನವನ್ನು ಪ್ರಾರಂಭಿಸುತ್ತಿದ್ದೀವಿ. ನಾವು 25 ಜನ ತಲಕಾವೇರಿಯಿಂದ ತಮಿಳುನಾಡಿನ ತಿರುವಾರೂರಿನವರೆಗೆ ಕಾವೇರಿ ನದಿಯುದ್ದಕ್ಕೂ ಬೈಕಿನಲ್ಲಿ ಪ್ರಯಾಣ ಮಾಡ್ತೀವಿ. ಇದು ಬರೀ ಅರಿವು ಮೂಡಿಸೋದಲ್ಲ, ನಾವು ಎರಡೂ ಸರ್ಕಾರಗಳ ಜೊತೆ ಮಾತುಕತೆಯಲ್ಲಿದ್ದೀವಿ. ರೈತರು ಸಾಮಾನ್ಯ ಬೆಳೆಗಳಿಂದ ಅರಣ್ಯ ಕೃಷಿಗೆ ಬದಲಿಸೋದಕ್ಕೆ ಬೆಂಬಲ ನೀಡುವುದಕ್ಕೆ, ಈ ಬದಲಾವಣೆಗೆ ಅವರಿಗೆ 3-4 ವರ್ಷ ಸಬ್ಸಿಡಿ ಬೆಂಬಲ ನೀಡಿದರೆ ಸಾಕು, ಆಮೇಲೆ ಬೆಂಬಲದ ಅಗತ್ಯ ಇಲ್ಲ. 4 ವರ್ಷ ಬೆಂಬಲಿಸಿದರೆ ರೈತ ಅರಣ್ಯ ಕೃಷಿಗೆ ಬದಲಿಸ್ತಾನೆ. ಒಮ್ಮೆ ಲಾಭ ಇದೆ ಅಂತ ಗೊತ್ತಾದರೆ ಆಮೇಲೆ ಸಬ್ಸಿಡಿ ಅಗತ್ಯನೂ ಇಲ್ಲ, ಬೇರೆಯವರು ಬದಲಿಸ್ತಾರೆ. ಕಾವೇರಿ ಜಲಾನಯನ ಪ್ರದೇಶ ಸುಮಾರು 83,000 ಚದರ ಕಿಲೋಮೀಟರ್ ಇದೆ. ಇದರ 1/3 ಭಾಗವನ್ನು ಅರಣ್ಯ ಕೃಷಿಗೆ ಬದಲಿಸಬೇಕು ಅಂತಿದ್ದೀವಿ. ಇದನ್ನು ಮಾಡಿದರೆ ನದಿಯಲ್ಲಿ ಇಳಿಕೆಯಾಗಿರೋ 46% ಹಿಂದಿರುಗುತ್ತೆ, ನದಿ ಮತ್ತೆ ಹರಿಯುತ್ತೆ, ರೈತರು ಶ್ರೀಮಂತರಾಗ್ತಾರೆ. ವಿಶ್ವಸಂಸ್ಥೆಯಲ್ಲಿ ಮಾತಾಡಿದಾಗ ಹೇಳಿದೆ, ಪರಿಸರ ಮತ್ತು ಆರ್ಥಿಕತೆಗಳ ನಡುವೆ ಮದುವೆಯಾಗಬೇಕು ಅಂತ. ಆಗ ಮಾತ್ರ ಏನಾದರೂ ಮಹತ್ವವಾದದ್ದನ್ನು ಮಾಡಬಹುದು. ಪರಿಸರ ರಕ್ಷಣೆ ಜನರ ಆರ್ಥಿಕ ಒಳಿತಿಗೆ ವಿರುದ್ಧವಾಗಿಲ್ಲ. ಆರ್ಥಿಕತೆ ಮತ್ತು ಪರಿಸರ ನೀತಿಗಳು ಕೈ ಜೋಡಿಸಿ ನಡೀಬೇಕು. ಆರ್ಥಿಕತೆಯನ್ನ ಪರಿಸರದ ಬಗ್ಗೆ ಸಂವೇದನಾಶೀಲವಾಗಿ ನಡೆಸೋದು ಹೇಗೆ, ಇದೇ ಮುಖ್ಯವಾದ ವಿಷಯ. ಈ ಯೋಜನೆಯ ಹೆಸರು ಕಾವೇರಿ ಕೂಗು. ಅವಳು ಕೂಗ್ತಿದ್ದಾಳೆ, ನಿಮಗೆ ಕೇಳಿಸ್ತಿದ್ಯಾ ಅನ್ನೋದೇ ಪ್ರಶ್ನೆ. ಹಲೋ, ಕ್ಯಾನ್ ಯು ಹಿಯರ್? ಕಾವೇರಿ ಇಸ್ ಕಾಲಿಂಗ್.